ಎಲ್ಲರಿಗೂ ನಮಸ್ಕಾರ ರೀ ಕರ್ನಾಟಕದ ಅಡುಗೆಗಳ ಚಾನಲ್ಗೆ ನಿಮ್ ಎಲ್ಲರಿಗೂ ಸ್ವಾಗತ ಬರ್ರಿ ಇವತ್ತು ಹಣ್ಣು ಮೆಣಸಿನ್ಕಾಯಿ ಅಂದ್ರೆ ಕೆಂಪು ಹಣ್ಣು ಮೆಣಸಿನ್ಕಾಯಿ ಚಟ್ನಿ ಯಾವ ತರ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗ್ರಿ ತುಂಬಾ ರುಚಿ ಆಗ್ತೇತ್ರಿ ಇದ್ ಆ ರೊಟ್ಟಿ ಮತ್ತ ಚಪಾತಿ ಮತ್ತ ನೀವು ತಾಲಿ ಪಟ್ ಮಾಡ್ತಿರಲ್ಲಾ ಅಂದ್ರ ಮಸಾಲಾ ರೊಟ್ಟಿ ಅದಕ್ಕೂ ಸೂಪರ್ ಆಗಿರ್ತೇತಿ ಆ ಹೆಂಗ್ ಮಾಡೋದು ಅನ್ನೋದನ್ನ ತೋರಿಸ್ತೇನೆ ಬರ್ರಿ ಬಹಳ ರುಚಿ ಆಗ್ತತಿ ಮತ್ತ ಉತ್ತರ ಕರ್ನಾಟಕದ ಕಡೆ ಬಹಳ ಮಾಡ್ತೀವಿ ನಾವು ಇದನ್ನ ಈಗ ನೋಡ್ರಿ ನಾನು ಕೆಂಪ್ ಮೆಣಸಿನಕಾಯಿ ತಗೊಂಡಿನಿ ಚಲೋದ್ನಾಗ ತೊಳಿದ ಆ ಹಿಂದಿನ ತುಂಬ ತೆಗೆದು ಇಡ್ಕೊಳ್ ರೆಡಿ ಮಾಡಿ ನೋಡಾಕ ಎಷ್ಟು ಕೆಂಪ್ ಕೆಂಪ್ ಕೆಂಪದ್ ನೋಡ್ಬೋದು ನೀವ್ ಆ ಸೂಪರ್ ಆಗಿರ್ತತಿ ಈ ಚಟ್ನಿ ಆ ನೀವು ಮೊಸರ್ ಜೋಡಿ ತಿನ್ಬೋದು ಮತ್ತ ಎಣ್ಣೆ ಹಾಕೊಂಡು ಆ ಬಿಸಿ ರೊಟ್ಟಿ ಜೋಡಿ ತಿನ್ಬೋದ್ರಿ ಎಲ್ಲಾ ತುಂಬ ತೆಗ್ದಿ ಇಟ್ಕೊಂಡಿದ್ನಲ್ರಿ ಈಗ ನೋಡ್ರಿ ಒಂದ್ ಪ್ಯಾನ್ ಇಟ್ಕೊಂಡಿನಿ ಅದಕ್ಕ ಒಂದ್ ಎರಡು ಚಮಚ ಸಣ್ಣ ಚಮಚದಿಂದ ಎಣ್ಣೆ ಹಾಕೊಂಡು ಆ ಮೆಣಸಿನ್ಕಾಯಿ ನಾನು ತುಂಬ ತೆಗಿದ್ನೆಲ್ಲ ಅವನ್ನ ಹಾಕೊಂಡು ಆ ಚಲೋತ್ನಾಗಿ ಫ್ರೈ ಮಾಡ್ಕೊಬೇಕ್ರಿ ಎಷ್ಟು ಚಲೋತ್ನಾಗಿ ಫ್ರೈ ಮಾಡ್ಕೊಂತೀವಲ್ಲ ಅಷ್ಟು ಚೆನ್ನಾಗಿ ಸಣ್ಣ ಆಗ್ತೈತಿ ಮತ್ತ ರುಚಿನೂ ಆಗ್ತತಿ ಇದ ಈಗ ನೋಡ್ರಿ ಆ ನಾನು ಮೆಣಸಿನ್ಕಾಯಿ ನ ಹಾಕೊಂಡಿ ನಾ ಸ್ವಲ್ಪ ಮೆಣಸಿನ್ಕಾಯಿ ತಗೊಂಡಿನಿ ಆ ನಿಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಪ್ರಮಾಣ ನೀವು ಮೆಣಸಿನಕಾಯಿ ತಗೊಂಡು ಈ ತರ ಚೊಲೋತ್ನಾಗಿ ಎಣ್ಣೆ ಒಳಗ ಫ್ರೈ ಮಾಡ್ಕೋಬೇಕ್ರಿ ನಾನು ಕೆಂಪ್ ಚಟ್ನಿ ಆ ರೆಸಿಪಿ ಕೂಡ ನಾನು ಮಾಡಿದ್ನಿರಿ ಅಹ್ ಬಹಳ ಜನ ಇಷ್ಟಪಟ್ರಿ ನೀವು ಬಹಳ ಮಸ್ತ್ ಆಗೇತ್ರಿ ಆ ಮತ್ತೆ ನಿಮ್ ಕಮೆಂಟ್ಸ್ ನೋಡಿ ಬಹಳ ಖುಷಿ ಆತ್ ನನ್ಗ ಇದೇ ತರ ನಾನು ಇನ್ನೊಮ್ಮೆ ನೋಡ್ರಿ ಆ ಈ ಕೆಂಪು ಮೆಣಸಿನಕಾಯಿ ಅಂದ್ರ ಹಸಿ ಕೆಂಪು ಮೆಣಸಿನಕಾಯಿದ್ದ ಇದ್ದ ಚಟ್ನಿ ಮಾಡಾಕತೇನಿ ನಾ ಹಿಂದ್ ಮಾಡಿದ್ದ ಒಣ ಮೆಣಸಿನಕಾಯಿ ಬ್ಯಾಡ್ಗಿ ಮೆಣಸಿನಕಾಯಿದ್ದ ಚಟ್ನಿ ಮಾಡಿದ್ನಿ ಅದನ್ನ ಯಾರ್ ನೋಡಿಲ್ಲ ನೋಡ್ಕೊಂಡ್ ಬರ್ರಿ ಅದು ಸೂಪರ್ ಆಗಿ ಬರ್ತೇತಿ ಇದು ಹಸಿ ಮೆಣಸಿನಕಾಯಿ ಅಂದ್ರೆ ಹಸಿ ಇರ್ತಾವಲ್ರಿ ಕೆಂಪ್ ಮೆಣಸಿನಕಾಯಿ ಅದ್ರ ಚಟ್ನಿ ಮಾಡಾಕತ್ತೀನಿ ಆ ಚಲೋತ್ನಿ ನಾನು ಎಣ್ಣೆ ಒಳಗ ಫ್ರೈ ಮಾಡ್ಕೊಂಡಿ ನೋಡ್ರಿ ತುಂಬಾ ಸಪೋರ್ಟ್ ಮಾಡಿದ್ರಿ ನೀವು ಅದು ಕೂಡ ನನಗ ಬಹಳ ಜನ ಸಪೋರ್ಟ್ ಮಾಡಿದಕ್ಕ ನಾನು ಈ ತರ ಕೆಂಪು ಚಟ್ನಿನ ಒಂದ್ ಎರಡ್ ಮೂರು ಮಾಡಿದೇನ್ ನಾನು ಯಾರ್ ನೋಡಿಲ್ಲ ನೋಡ್ಕೊಂಡ್ ಬರ್ರಿ ಆ ಬಹಳ ಸಿಂಪಲ್ ಐತ್ರಿ ಮಾಡೋದ್ ರುಚಿ ಮಾತ್ರ ಸೂಪರ್ ಆಗಿರ್ತೇತಿ ಈಗ ನೋಡ್ರಿ ಚೊಲೋತ್ನಾಯಿ ನಾನು ಫ್ರೈ ಮಾಡ್ಕೊಂಡಿನಿ ಆಮೇಲೆ ಜೀರ್ಗಿ ಎರಡು ಚಮಚ ಜೀರ್ಗಿ ಹಾಕೊಂಡೇನಿ ಮತ್ತೆ ಬೆಳ್ಳುಳ್ಳಿನ ಒಂದು ದೊಡ್ಡ ಬೆಳ್ಳುಳ್ಳಿ ತಗೊಂಡಿದ್ನಿ ಮ್ಯಾಲಿನ ಸಿಪ್ಪಿ ಎಲ್ಲಾ ತೆಗೆದು ಈಗ ಫ್ರೈ ಮಾಡ್ಬೇಕು ಸಹಿತ ಸ್ವಲ್ಪ ಕರ್ಬೇರಿ ಒಂದ್ ಎರಡು ಎಸಳು ಅಷ್ಟ ಆ ಕರ್ಬೇ ತಗೊಳ್ರಿ ಮತ್ತೆ ಹುಣಸಿ ಅಣ್ಣ್ರಿ ಸ್ವಲ್ಪ ತೊಳೆದಿಟ್ಕೊಂಡಿದ್ನಿ ಆ ಇಷ್ಟೆಲ್ಲಾ ಸಾಮಗ್ರಿಗಳನ್ನ ಹಾಕೊಂಡು ಮತ್ತೆ ಮೆಣಸಿನ್ಕಾಯಿ ಜೋಡಿ ಚೊಲೋತ್ನಾಗಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಇದನ್ನ ನೀವು ಒಂದು ಹದಿನೈದು ಇಪ್ಪತ್ತು ದಿನ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು ಯಾವಾಗ್ ಬೇಕಾವಾಗ ನೀವು ಉಪಯೋಗಿಸ್ಕೋಬಹುದ ಎಲ್ಲರಿಗೂ ಬಹಳ ಇಷ್ಟ ರೀ ಈ ತರ ಕೆಂಪ್ ಚಟ್ನಿ ಆ ಒಣ ಮೆಣಸಿನ್ಕಾಯಿದು ಚಟ್ನಿ ಸೂಪರ್ ಆಗಿರ್ತೇತಿ ಈ ತರ ನೀವು ಹಸಿ ಕೆಂಪ್ ಮೆಣಸಿನಕಾಯಿ ಚಟ್ನಿನು ಮಾಡ್ಕೊಂಡ್ರ ಸಖತ್ ಆಗಿರ್ತೇತಿ ಅದ್ರ ಜೋಡಿ ಒಂದ್ ಪಲ್ಲೆ ಆ ಈ ತರ ಚಟ್ನಿ ಇದ್ ಬಿಟ್ರ ಸಾಕು ನೋಡ್ರಿ ನಮಗ ಬಿಸಿ ಬಿಸಿ ರೊಟ್ಟಿ ಮತ್ತ ತುಪ್ಪ ಚಟ್ನಿನು ತಿನ್ಬಹುದು ಮೊಸರ್ ಜೋಡಿ ತಿನ್ಬಹುದು ಎಣ್ಣಿ ಜೋಡಿ ತಿನ್ಬಹುದು ಈಗ ನಾನು ಒಂದ್ ಸ್ವಲ್ಪ ಆರಾಕ್ ಬಿಟ್ಟಿದ್ನಿ ಚೊಲೋತ್ನಾಗ ಫ್ರೈ ಮಾಡ್ಕೊಂಡಾದ್ಮೇಲ್ರಿ ಈಗ ಆರಿಂದ ನಾನು ಮಿಕ್ಸರ್ ಜಾರಿಗೆ ಹಾಕೊಂಡ್ ನೋಡ್ರಿ ಮಿಕ್ಸರ್ ಜಾರಿಗೆ ಹಾಕೊಂಡ್ ಮೇಲೆ ಯಾವ ಸಾಮಗ್ರಿಗಳನ್ನ ಹಾಕೊಳೋದು ಅನ್ನೋದನ್ನ ಆ ಮುಂದ್ ನೋಡ್ತಾ ಹೋಗ್ರಿ ಫ್ರೆಂಡ್ಸ್ ಈಗ ನೋಡ್ರಿ ನಾನು ಮಿಕ್ಸರ್ ಜಾರಿಗೆ ಹಾಕೊಂಡಿನಿ ಆ ಇದಕ್ಕ ನಾನು ಹಣ್ಣು ಹಾಕೇನಲ್ರಿ ಹಿಂಗಾಗಿ ಒಂದ್ ಸ್ವಲ್ಪ ಬೆಲ್ಲ ಹಾಕೋಬೇಕ್ರಿ ಮತ್ತ ಸ್ವಲ್ಪ ಏನು ಹುಳಿ ಮತ್ತ ಆ ಬೆಲ್ಲ ಬಿದ್ರನ ಆ ಅಡಿಗೆ ಬಹಳ ಸೂಪರ್ ಆಗಿರ್ತೇತಿ ಅದಕ್ಕ ಆ ಬೆಲ್ಲನೂ ಹಾಕೋಬೇಕ ಹುಣಸೆ ಹಣ್ಣು ಹಾಕೋಬೇಕ್ರಿ ಇದಕ್ಕ ಹಾಕೊಂಡ ಮೇಲೆ ನಾವ್ ಬೆಲ್ಲಾ ಹಾಕೊಳ್ಳೇ ಬೇಕಾಗ್ತಿತ್ರಿ ಈಗ ಬೆಲ್ಲಾನು ಹಾಕೊಂಡೇನಿ ನಾನು ಒಂದ್ ಗಾತ್ರದಷ್ಟು ಬೆಲ್ಲ ಹಾಕೊಂಡಿನಿ ಆ ನೆಕ್ಸ್ಟ್ ನೋಡ್ರಿ ಈಗ ನಾನ್ ಕೊತ್ತಂಬರಿ ಸೊಪ್ಪನ ತೊಳೆದಿಟ್ಕೊಂಡಿದ್ನಿ ಅದನ್ನು ಹಾಕೊಂಡಿನಿ ಆ ಮತ್ತೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ್ ಬಿಟ್ರ ಆತ ನೀರ್ ಒಟ್ಟ ಮುಟ್ಟಿಸ್ಬೇಡ್ರಿ ನೀರ್ ಮುಟ್ಟಿಸ್ಲಿಲ್ದಂಗ ನಾವ್ ರುಬ್ಕೊಂಡ್ ಬರ್ಬೇಕ್ರಿ ಆ ನೀವು ನೋಡ್ರಿ ತರಿತರಿಯಾಗಿ ಬೇಕಂದ್ರ ತರಿತರಿಯಾಗಿನೂ ರುಬ್ಕೋಬಹುದು ಅತಿ ಸಣ್ಣ ಬೇಕಂದ್ರೆ ಬೇಕಾದ್ರ ನೀವು ಅತಿ ಸಣ್ಣಗನು ರುಬ್ಕೊಳ್ರಿ ನಾನ್ ಯಾವ್ ತರ ರುಬ್ಕೊಂಡಿನಿ ನೋಡ್ರಿ ಈ ಇಷ್ಟಾದ್ರ ಸಾಕಾಗ್ತೈತಿ ಈಗ ನಾನು ರುಬ್ಕೊಂಡ್ ಬಂದೆ ನೋಡ್ರಿ ಈಗ ಒಂದ್ ಬಟ್ಲಿ ತೆಗದಿಟ್ಕೊಂತೇನೆ ಮತ್ತೆ ಇದಕ್ಕ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಬೇಕ್ರಿ ಈ ತರ ಫ್ರೈ ಮಾಡ್ಕೊಳೋದ್ರಿಂದ ನಿಮ್ಗ ಬಹಳಷ್ಟು ದಿನ ನಾವ್ ಸ್ಟೋರ್ ಮಾಡಿಡಾಕ ಬರ್ತೇತಿ ಇದು ಇಲ್ಲ ಅಂದ್ರೆ ಏನಾಗ್ತೈತಿ ಅಂದ್ರೆ ನೀರ್ ಮುಟ್ಸಿದ್ರಿ ಅಂದ್ರ ಹಾಳಾಗ್ ಅದಕ್ಕ ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಒಂದ್ ಪ್ಯಾನ್ ಇಟ್ಕೊಂತೀನಿ ನಾನೀಗ ಆಗಲಿ ನಾನು ಮೆಣಸಿನ್ಕಾಯಿ ಹುರ್ತಿದ್ನೆಲ್ಲ ಅದ ಪ್ಯಾನಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂತೀನಿ ಒಂದ್ ಸಣ್ಣ ಚಮಚದಿಂದ ಒಂದ್ ಚಮಚ ಎಣ್ಣೆ ಆದ್ರೆ ಸಾಕಾಗ್ತಿತ್ ನೋಡ್ರಿ ಈಗ ಒಂದ್ ಚಮಚ ಎಣ್ಣೆ ಹಾಕೊಂಡಿನಿ ಈಗ ನಾನು ಮಾಡಿಟ್ಟಿದ್ನಲ್ರಿ ಆ ಮೆಣಸಿನ್ಕಾಯಿ ರುಬ್ಕೊಂಡಿದ್ನಲ್ರಿ ಆ ಮೆಣಸಿನಕಾಯಿ ಪೇಸ್ಟ್ ನ ಇದ್ರೊಳಗ ಹಾಕೊಂಡು ಒಂದ್ ಸ್ವಲ್ಪ ಹೊತ್ರಿ ಬಾಳತ್ತೇನ್ ಬೇಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರ ಸಾಕಾಗ್ತೇತಿ ಯಾರು ಇನ್ನು ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ನೋಡತ್ತೀ ಸಬ್ಸ್ಕ್ರೈಬ್ ಅಂತ ಹೇಳಿ ಅಕ್ಷರದಾಗ ಬರ್ದಿರ್ತಲ್ರಿ ಅದನ್ನ ಒತ್ತ್ರಿ ಆಮೇಲೆ ಗಂಟಿ ಚಿತ್ರ ಬರ್ತೇತಿ ಬಾರಿಸ್ರಿ ಬಾರಸ್ರಿ ನನ್ನ ಎಲ್ಲಾ ರೆಸಿಪೀಸ್ ನಿಮಗ ಬಂದ್ ಮೂಡ್ತಾವು ನೀವು ನೋಡ್ಬೋದ್ರಿ ಯಾವ ತರ ನನ್ ರೆಸಿಪೀಸ್ ಅದಾವ ಅನ್ನೋದು ಕಮೆಂಟ್ ಒಳಗ ತಿಳ್ಸೋದನ್ನ ಮಾತ್ರ ಮರಿಬೇಡ್ರಿ ಆ ನಿಮ್ಮ ಕಾಮೆಂಟ್ ಇಂದ ನಮ್ಗ ಬಹಳ ಖುಷಿ ಆಗ್ತೇತ್ರಿ ಹಿಂಗಾಗಿ ಆ ಈಗ ನಾನು ಒಂದ್ ಬಟ್ಲಿಗೆ ಸರ್ವ್ ಸಾಕ್ ಇಷ್ಟ ಆದ್ರ ಗ್ಯಾಸ್ ಆಫ್ ಮಾಡ್ಕೊಂಡಿನಿ ನಾನೀಗ ಈಗ ಒಂದು ಬಟ್ಲಿಗ ಸರ್ವ್ ಮಾಡಿ ಆ ಬಿಸಿ ಬಿಸಿ ರೋಟಿ ನಾನು ತಾಲಿಪಟ್ ರೀ ಮಸಾಲಾ ರೋಟಿ ಅದ್ರ ಜೋಡಿ ನಾ ತಿಂತೇನಿ ಆ ಬಾಳ ಸೂಪರ್ ಆಗಿರ್ತೇತಿ ನೋಡ್ರಿ ಇದ್ ನಿಮ್ಗ ಯಾವ್ದು ಅದ್ರೊಳಗ ನೀವು ತಿನ್ಬೋದ್ರಿ ನಾವ್ ಜಾಸ್ತಿ ಬಿಸಿ ಬಿಸಿ ರೊಟ್ಟಿ ಮತ್ತ ಆ ತಾಲಿಪಟ್ ಜೋಡಿ ತಿಂತೀವಿ ನೋಡಿದ್ರಲ್ಲ ಹೆಂಗ ಅನಿಸ್ತು ಈ ರೆಸಿಪಿ ಅನ್ನೋದು ಕಮೆಂಟ್ ಒಳಗ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಮತ್ ಲೈಕ್ ಮಾಡ್ದ ಮಾಡ್ಲಿ ಲೈಕ್ ಮಾಡ್ರಿ ಮತ್ ಮುಂದಿನ ರೆಸಿಪಿ ಅಂದ್ರೆ ಹೋಗ್ಬರ್ತೀನಿ